सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम। मनुष्य हुट्टिनिंदा सायुवरेगे आता नाना रीतियादंतह सुख दुःखगळिगे आता वळपडुत्ताने, हागे ओळितु केडुकुगळु ई रीतियागि आत तन्न जीवनदल्लि नूरारु सावीरारु अनुभवगळन्नु दिननित्यवू पडकोळ्ळुवुदन्नु नावु काणुत्तेवे। ಯಾಕಂದರೆ ವರ್ಷಗಳು ಕಳೆದಂತೆ ಕೆಲವು ಅನುಭವಗಳು ಅವನ ಸ್ಮೃತಿಯಿಂದ ಮಾಸಿದರೂ ಕೂಡ ಆತ ಪ್ರತಿನಿತ್ಯವೂ ಕೂಡ ಅನೇಕ ರೀತಿಯಾದಂಥ ಹೊಸ ಹೊಸ ಅನುಭವಗಳನ್ನು ಕಾಣಬಹುದು. ಒಂದೇ ಕಡೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಕೂಡ ಹಿಂದಿನ ದಿನದ ಅನುಭವಕ್ಕೂ ಇಂದಿನ ದಿನದ ನಾಳಿನ ದಿನದ ಅನುಭವಕ್ಕೂ ಬಹಳಷ್ಟು ವ್ಯತ್ಯಾಸಗಳನ್ನು ಕಾಣ್ತೇವೆ. ಹಾಗೆ ಆತ ಬದುಕು ಮತ್ತು ಸಾವುಗಳ ನಡುವೆ ಆತ ಅಗಾಧವಾದಂತಹ ಅನೇಕ ವಿಚಾರಗಳನ್ನು ಆತ ಅನುಭವಿಸ್ತಾನೆ, ಅದನ್ನು ತಿಳಿದುಕೊಳ್ತಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಇದನ್ನು ನಾವು ಜಗತ್ತಿನ ಇತಿಹಾಸವನ್ನು ಗಮನಿಸಿದಾಗ, ಅಂದರೆ ನಾವು ಅಲ್ಲಿ ತಿಳ್ಕೊಳ್ಬೇಕು, ಈ ರೀತಿಯಾದಂತಹ ಜೀವನದ ಅನುಭವಗಳನ್ನು ಪಡೆದಂತಹ ಸಂದರ್ಭದಲ್ಲಿ ಜಗತ್ತಿನ ಇತಿಹಾಸವನ್ನು ಗಮನಿಸಿದಾಗ ನಾವು ಅಲ್ಲಿ ಅರ್ಥ ಮಾಡಿಕೊಳ್ಬೇಕು, ಆತ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಯಾವುದೇ ರೀತಿಯಾದಂಥ ವಿಚಾರಗಳು ಆತನ ಜೀವನದಲ್ಲಿ ಬಂದರೂ ಕೂಡ ಆತ ಜೀವನದ ಮೌಲ್ಯವನ್ನು ಅರ್ಥಾತ್ ದೈವಿ ಸಂಪತ್ತನ್ನು ಆತ ಕಳೆದುಕೊಳ್ಳಬಾರ್ದು. ಇದು ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಸುಖ ದುಃಖ ಅಂತ ಹೇಳುವಂಥದ್ದು ಯಾರನ್ನೂ ಬಿಟ್ಟಿಲ್ಲ, ಪ್ರತಿಯೊಬ್ಬನಿಗೂ ಅದು ಇದ್ದೇ ಇರ್ತದೆ, ಬಂದೇ ಬರ್ತದೆ. ಹಾಗಿರುವಾಗ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಉಳಿಸಿಕೊಳ್ಳಬೇಕಾದ್ದು ಏನು ಅಂದರೆ ಮುಖ್ಯವಾಗಿ ಅದನ್ನು ಜೀವನ ಮೌಲ್ಯಗಳು ದೈವಿ ಸಂಪತ್ತು ಅಂತ ನಾವು ಅದನ್ನು ತಿಳ್ಕೊಳ್ಬೇಕು, ಅದನ್ನು ನಾವು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಹಾಗಾದರೆ ಏನು ದೈವಿ ಸಂಪತ್ತು ಅದನ್ನು ನಾವು ಇವತ್ತು ತಿಳಿದುಕೊಳ್ಳುವುದಾದರೆ ಜಗತ್ತಿನ ಇತಿಹಾಸವನ್ನು ಗಮನಿಸಿದಾಗ, ಅದನ್ನು ಅಭ್ಯಾಸ ಮಾಡಿದಾಗ, ಚರಿತ್ರೆಯನ್ನು ಓದಿದಾಗ ನಾವು ತಿಳ್ಕೊಳ್ಬೇಕು, ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಲಗಳಲ್ಲಿ ಆ ತೀವ್ರವಾದಂಥ ಇಚ್ಛಾಶಕ್ತಿ ಆ ದೇಶಗಳು ಬೆಳೆಸಿಕೊಂಡಾಗ ಅವು ಉನ್ನತಿಯನ್ನು ಪಡೆದವು. ಇದನ್ನು ನಾವು ಅಧ್ಯಯನ ಮಾಡಬೇಕು. ಅವು ಹೇಗೆ ಉನ್ನತಿ ಪಡೆದವು, ಅವು ಉನ್ನತಿ ಪಡೀಲಿಕ್ಕೆ ಅಂತಹ ತೀವ್ರತರನಾದಂಥ ಇಚ್ಛಾಶಕ್ತಿ ಯಾವುದಿತ್ತು ಅಂತ. ಹಾಗೆ ಯಾವುದೇ ಒಂದು ಸಮಾಜದ ಉನ್ನತಿಯನ್ನು ಪಡಿಬೇಕಾದರೂ ಆ ಸಮಾಜದಲ್ಲಿ ತೀವ್ರತರನಾದಂಥ ಇಚ್ಛಾಶಕ್ತಿ ಉಳ್ಳಂಥ ಒಬ್ಬ ವ್ಯಕ್ತಿಯ ಜನನ ಆಗಬೇಕು ಅಂತೇಳುವಂಥದ್ದು ಪ್ರಾಜ್ಞರ ಮಾತು. ಹಾಗೆ ದೇಶದ್ದು ಕೂಡ ಅದೇ ರೀತಿಯಾದಂಥ ಉನ್ನತವಾದಂತಹ ಇಚ್ಛಾಶಕ್ತಿ ಬೇಕಾಗ್ತದೆ. ಇದನ್ನು ಗಮನಿಸುವುದಾದರೆ, ಇದಕ್ಕೆ ಉದಾಹರಣೆಯನ್ನು ಕೊಡುವುದಾದರೆ ಗ್ರೀಸ್, ರೋಮ್, ಇಟಲಿ ಇವುಗಳ ಇತಿಹಾಸವನ್ನು ನಾವು ಅಧ್ಯಯನ ಮಾಡಿದಾಗ ಇದು ನಮಗೆ ಸ್ಪಷ್ಟವಾಗ್ತದೆ. ಬೇಡ, ನಾವು ನಾಲ್ಕು ಯುಗಗಳು ಅಂತ ಹೇಳ್ತೇವೆ, ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಈಗ ಸಂದರ್ಭ ಕಲಿಯುಗದಲ್ಲಿ ನಾವು ಇದ್ದೇವೆ. ಆದರೆ ಕೃತಾಯುಗದಲ್ಲಿ ಜನರು ಸ್ವರ್ಗಕ್ಕೆ ದಿನನಿತ್ಯವೂ ಹೋಗಿ ಬರುವಂಥ ಶಕ್ತಿಯನ್ನು ಪಡೆದಿತ್ತಂತೆ. ಅದೇ ತ್ರೇತಾಯುಗದಲ್ಲಿ ಆ ಸಂಖ್ಯೆ ಕಡಿಮೆ ಆಯಿತು, ದ್ವಾಪರ ಯುಗದಲ್ಲಿ ಲಕ್ಷಕ್ಕೊಬ್ಬರಿಗೆ ಅಂದರೆ ಅಂತಹ ಸಾಧನೆ ಮಾಡಿದವರಿಗೆ ಮಾತ್ರ ಸಾಧ್ಯ ಆಯಿತು, ಕಲಿಯುಗದಲ್ಲಿ ಸಾಧ್ಯವೇ ಇಲ್ಲ. ಹಾಗಾದರೆ ಇದಕ್ಕೆ ಕಾರಣ ಏನು? ಆವಾಗಲೂ ಮನುಷ್ಯರೇ ಇದ್ದದ್ದು, ಈವಾಗಲೂ ಮನುಷ್ಯರೇ ಇರುವುದು. ಆದರೆ ಆವಾಗ ಮನುಷ್ಯರು ಸ್ವರ್ಗಕ್ಕೆ ಹೋಗಲಿಕ್ಕೆ ಕಾರಣ ಏನೆಂದರೆ ಅವರಲ್ಲಿ ಆ ಜೀವನ ಮೌಲ್ಯ ಅಂತೇಳುವಂಥದ್ದು, ಆ ದೈವಿ ಸಂಪತ್ತು ಅಂತೇಳುವಂಥದ್ದು ಅಧಿಕವಾಗಿತ್ತು. ಹಾಗೆ ಧರ್ಮವು ಕೂಡ ಈ ಕಲಿಯುಗದಲ್ಲಿ ತೀವ್ರವಾಗಿ ಕುಂಠಿತವಾಗಲಿಕ್ಕೆ ಇಂದು ಕಾರಣ. ಆಗ ಧರ್ಮ ಅಂತೇಳುವಂಥದ್ದು ನಾಲ್ಕು ಪಾದದಲ್ಲಿ ಇತ್ತು, ಎರಡನೇ ಯುಗದಲ್ಲಿ ಅದು ಮೂರು ಪಾದದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಎರಡನೇ ಪಾದದಲ್ಲಿ ಎರಡು ಕಾಲುಗಳಲ್ಲಿ ನಿಲ್ಲಲಿಕ್ಕೆ ಪ್ರಾರಂಭವಾಯಿತು. ಹಾಗೆ ಈ ಕಲಿಯುಗದಲ್ಲಿ ಧರ್ಮ ಅಂತೇಳುವಂಥದ್ದು ಅಧಪತನಕ್ಕೆ ಹೋಗಲಿಕ್ಕೆ ಸಾಧ್ಯವಾಯಿತು. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಅದು ತಿಳಿದಿರುವ ಮತ್ತು ಗೊತ್ತಿರುವ ವಿಚಾರವೂ ಆಗಿದೆ. ಹಾಗಾಗಿ ಉದಾಹರಣೆಗೆ ಇದಕ್ಕೆ ಮುಖ್ಯ ಕಾರಣ ಏನು? ಅವುಗಳು ಸದ್ಗುಣ ಪ್ರಭಾವಗಳಿಂದ ಯಾವಾಗಲೂ ಜನರು ಶ್ರೇಷ್ಠತೆಯನ್ನು ಪಡೆಯುವಂಥದ್ದು, ದೇಶವು ಕೂಡ ಉನ್ನತಿಯನ್ನು ಪಡೆಯುವಂಥದ್ದು. ಅದೇ ದುರ್ಗುಣಗಳ ಪ್ರಭಾವದಿಂದ ಪತನವನ್ನು ಹೊಂದುವುದು. ಅಂದರೆ ಘನತೆ ಉಳ್ಳದ್ದು ಉಳಿಯುತ್ತದೆ, ಘನತೆ ಇಲ್ಲದ್ದು ಅದು ಅಳಿಯುತ್ತದೆ. ಒಂದು ಧಾನ್ಯವನ್ನು ನಾವು ನೀರಿಗೆ ಹಾಕಿದಾಗ ಅದು ತಳಕ್ಕೆ ಸೇರಿತಂತಾದರೆ ಅದು ಘನತೆ ಉಳ್ಳದ್ದು,
ಜೊಳ್ಳು ಅಂತ ಹೇಳುವಂಥದ್ದು ನೀರಿನಲ್ಲಿ ಮೇಲಕ್ಕೆ ಬರುತ್ತದೆ. ಅದೇ ರೀತಿ ಈ ಗುಣಗಳನ್ನು ನಾವು ಗೀತೆಯಲ್ಲಿ ಹೇಳ್ತಾರೆ ದೈವಿ ಸಂಪತ್ತು ಎಂಬುದಾಗಿ. ಸಾಮಾನ್ಯವಾಗಿ ಇದನ್ನೇ ನಾವು ಜೀವನದ ಮೌಲ್ಯಗಳು ಎಂದು ನಾವು ಇದನ್ನು ಅರ್ಥ ಮಾಡಿಕೊಳ್ಬೋದು. ಮಾನವ ಜೀವನವನ್ನು ಮೌಲ್ಯಾಧಾರಿತಗೊಳಿಸುವ ಕ್ಷಮತೆ ಗುಣಗಳನ್ನು ಪಡೆದ ಗುಣಗಳೇ ಅದು ಜೀವನ ಮೌಲ್ಯಗಳು, ದೈವಿ ಸಂಪತ್ತು ಅಂತ ನಾವು ಅದನ್ನು ಅರ್ಥ ಮಾಡಿಕೊಳ್ಬೋದು. ಹೀಗೆ ಜೀವನದ ಮೌಲ್ಯ ಅಂತೇಳುವಂಥದ್ದು ಅಂತ್ಯಗೊಂಡರೆ ಅದರೊಂದಿಗೆ ಮಾನವತೆ ಅಂತೇಳುವಂಥದ್ದು ಅಂತ್ಯಗೊಳ್ತದೆ. ಪಾತ್ರೆಯ ಆಕಾರವು ಬದಲಾದರೆ ನೀರಿನ ಆಕಾರ ಬದಲಾಗುವುದಿಲ್ಲ. ದೇವರ ವಿಗ್ರಹವು ಬದಲಾಯಿತು ಅಂತಾದರೆ ದೇವರ ಆ ಸ್ವರೂಪ ಅಂತೇಳುವಂಥದ್ದು ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಕಟ್ಟಿಗೆಗಳ ಆಕಾರವು ಬದಲಾದರೆ ಆ ಬೆಂಕಿಯ ರೂಪ ಅಂತೇಳುವಂಥದ್ದು ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಅಂತೆ ನಮ್ಮ ಈ ಜೀವನ ಮೌಲ್ಯ ಅಂತೇಳುವಂಥದ್ದು ಅದು ರಾಜಕೀಯ ಇರಲಿ ಸಾಂಸ್ಕೃತಿಕ ಯಾವುದೇ ರೀತಿಯಾದಂಥ ವಿಚಾರಗಳು ಬದಲಾದರೂ ಕೂಡ ಈ ಜೀವನ ಮೌಲ್ಯ ಅಂತೇಳುವಂಥದ್ದು ಬದಲಾಗಬಾರದು, ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ರಾಜಕೀಯ ಅಂತೇಳುವಂಥದ್ದು ಪ್ರತಿ ಸಾರಿಯೂ ಬೇರೆ ಬೇರೆ ರೀತಿಯಾದಂಥ ಕಾನೂನು ಕಟ್ಟಡಗಳನ್ನು ತರ್ತಾರೆ. ಆದರೆ ಜೀವನ ಮೌಲ್ಯ ಅಂತ ಹೇಳಲ್ಪಡುವ ಸತ್ಯವನ್ನು ನುಡಿಯುವಂಥದ್ದು, ಸುಳ್ಳು ಹೇಳಬಾರ್ದು ಅಂತ ಹೇಳುವಂಥದ್ದು, ಹಾಗೆ ಈ ರೀತಿಯಾದಂಥ ಕಳ್ಳತನ, ದರೋಡೆ, ವಂಚನೆ ಇವುಗಳನ್ನು ಮಾಡಬೇಕು ಅಂತೇಳಿ ಯಾವ ರಾಜಕೀಯವಾಗಲಿ ಯಾವುದೇ ರೀತಿಯಾದಂಥ ಕಾನೂನು ತರಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ನಾವು ಅದನ್ನೇ ಈಗ ಮೇಲೆ ಮಾಡ್ತಾ ಇದ್ದೇವೆ, ಅದೇ ಈಗ ಯಥೇಚ್ಛವಾಗಿ ನಡೆಯುವಂಥದ್ದು. ಈಗ ನಾವು ಅಂತಹ ಜೀವನ ಮೌಲ್ಯವನ್ನು ಕಳೆದುಕೊಂಡಿರುವುದಕ್ಕೆ ನಾವು ಈ ರೀತಿಯಾದಂಥ ದುಃಖ ಸಂಕಷ್ಟಗಳಿಗೆ ಈಗ ಒಳಪಡುತ್ತಿರುವಂಥದ್ದು. ಆದ್ದರಿಂದ ಒಂದು ಒಳ್ಳೆಯ ಸ್ವಸ್ಥ ಸಮಾಜವನ್ನು ಮನುಷ್ಯ ಮಾತ್ರ ಇಂದು ಕಟ್ಟಲಿಕ್ಕೆ ಸಾಧ್ಯ ಉಂಟು. ಅದು ಹೇಗೆಂದರೆ ಒಳ್ಳೆಯ ಜೀವನ ಮೌಲ್ಯವನ್ನು ಅಲ್ಲಿ ಅಳವಡಿಸಿಕೊಳ್ಳುವುದರಿಂದ. ಅದಕ್ಕಾಗಿ ಅವನಿಗೆ ಸಾಮಾಜಿಕ ಗುಣಗಳ ಅಲ್ಲಿ ಅವಶ್ಯಕತೆ ಇದೆ. ಹಾಗೆ ಆ ಸಾಮಾಜಿಕ ಗುಣಗಳೇ ಜೀವನದ ಮೌಲ್ಯಗಳು ಎಂಬುದಾಗಿ ಪ್ರಾಜ್ಞರು ಹೇಳಿರುತ್ತಾರೆ. ಮನುಷ್ಯ ಎಂದರೆ ಆತ ಬುದ್ಧಿಶಕ್ತಿ ಉಳ್ಳವ, ಅವನಿಗೆ ಒಂದು ಯೋಚನೆ ಮಾಡುವಂತಹ ಆ ಶಕ್ತಿ ಅಂತೇಳುವಂಥದ್ದು ಇದೆ. ಆದರೆ ವಿಚಾರ ಮಾಡುವ ಆಸಕ್ತಿ ಬೇಕಾದುದು ಜೀವನ ಮೌಲ್ಯಗಳ ಅಗತ್ಯವಾಗಿದೆ. ಬುದ್ಧಿಶಕ್ತಿ ಕೊಟ್ಟ ಕೂಡಲೇ ಎಲ್ರಿಗೂ ಆ ಬುದ್ಧಿಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಆದರೆ ಈ ಜೀವನ ಮೌಲ್ಯಗಳು ಯಾವುವು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ನಾನು ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು, ಇವನ್ನು ತಿಳಿದುಕೊಳ್ಬೇಕು. ಇವನ್ನು ತಿಳಿದುಕೊಳ್ಳುವುದೇ ಬಹಳ ವಿಶೇಷವಾದಂಥ ವಿಚಾರ. ಹಾಗೆ ವಿದ್ಯೆ ಯಾವುದು, ಅವಿದ್ಯೆ ಯಾವುದು ಇತ್ಯಾದಿಗಳ ಜ್ಞಾನ ಅಂತ ಹೇಳುವಂಥದ್ದು ಅವನಿಗೆ ಇರಬೇಕು. ಹಾಗಾಗಿ ಈಗ ಕಾಲಚಕ್ರ ಅಂತ ಹೇಳುವಂಥದ್ದು ತಿರುಗುತ್ತಿದೆ. ಬಡವ ಶ್ರೀಮಂತ ಆಗ್ತಾ ಇದ್ದಾನೆ, ಶ್ರೀಮಂತ ಬಡವನೂ ಆಗುತ್ತಾನೆ. ಹಿಂದೆ ನಮ್ಮ ದೇಶ ಅಂತೇಳುವಂಥದ್ದು ಪರಕೀಯರ ಆಡಳಿತದಲ್ಲಿ ಇತ್ತು. ಕಾಲಚಕ್ರ ತಿರುಗಿತು, ಸ್ವಾತಂತ್ರ್ಯ ಸೂರ್ಯನ ಉದಯವಾಯಿತು. ಆದರೆ ಆ ಸೂರ್ಯನಿಗೆ ಜನರ ಕುಕೃತ್ಯದ ರಾಹು ಅಂತೇಳುವಂಥದ್ದು ಬಡಿದಿದೆ. ನಾವು ಸ್ವಾತಂತ್ರ್ಯ ಆದಾಗ ಈ ದೇಶ ಅಂತೇಳುವಂಥದ್ದು ಬಹಳ ಶ್ರೇಷ್ಠವಾಗಬೇಕಿತ್ತು. ಯಾಕಂದರೆ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಅಂತೇಳುವಂಥದ್ದು ಮುತ್ತು ರತ್ನಗಳನ್ನು ಸೇರಿನಿಂದ ಅಳೆಯುತ್ತಿದ್ರಂತೆ. ಯಾಕಂದರೆ ಆವಾಗ ಬ್ರಿಟಿಷರದ್ದಾಗಲಿ ಇತರ ಮೊಘಲರದ್ದಾಗಲಿ ದಾಳಿ ಅಂತೇಳುವಂಥದ್ದು ಇರಲಿಲ್ಲ. ಆಗ ನಾವು ಸ್ವತಂತ್ರರಾಗಿದ್ದೆವು. ಅಂಥ ಸಂದರ್ಭದಲ್ಲಿ ಅಷ್ಟು ಶ್ರೇಷ್ಠತೆಯನ್ನು ಪಡೆದಂಥ ಈ ದೇಶ ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ ಯಾಕೆ ಈ ರೀತಿಯಾದಂತಹ ದುಃಖದಲ್ಲಿ ನಾವು ಇರಬೇಕು, ಈ ರೀತಿಯಾದಂಥ ಕಷ್ಟವನ್ನು ನಾವು ಪಡಬೇಕಾಗ್ತದೆ ಅಂದರೆ ಇದಕ್ಕೆ ಅಲ್ಲಿ ನಾವೊಂದು ಜನರ ಕುಕೃತ್ಯ, ಜನರಿಗೆ ಆ ಮನಸ್ಸು ಅಂತೇಳುವಂಥದ್ದು ಒಳ್ಳೆಯ ಕಡೆಗೆ ಹರಿತಾ ಇಲ್ಲ. ಕೆಟ್ಟದ್ದನ್ನೇ ಮಾಡುವತ್ತ ಹೆಚ್ಚಿನದಾದಂತಹ ಅವರ ಧ್ಯಾನ ಅಂತೇಳುವಂಥದ್ದು. ಆದರೆ ಜನರ ನೈತಿಕತೆ, ಯಾಕಂದರೆ ಈಗ ನಾವು ಬಾಹ್ಯವಾಗಿ ನಾವು ಸುಧಾರಣೆಗಳನ್ನು ಮಾಡಿಕೊಂಡಿರ್ಬೋದು, ಆದರೆ ನೈತಿಕತೆ ನಮ್ಮಲ್ಲಿ ಕುಸಿದಿದೆ. ಅಂದರೆ ಈ ಎಲ್ಲ ದುರಂತಗಳಿಗೆ ಕಾರಣ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಕೂಡ ನಮ್ಮಲ್ಲಿ ಆ ನೈತಿಕತೆ ಅಂತ ಹೇಳುವಂಥದ್ದು ಅದು ಇಲ್ಲದೇ ಇರುವುದರಿಂದ ಈ ರೀತಿಯಾಗಿ ಇರುವುದಕ್ಕೆ ಅದು ಕಾರಣವಾಗಿದೆ. ಹಳ್ಳಿಗಳು, ನಗರಗಳು ಇವೆಲ್ಲವೂ ಕೂಡ ಬಹಳ ಅಭಿವೃದ್ಧಿಯನ್ನು ಪಡೆದಿರಬಹುದು, ಆದರೆ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು ಇವೆಲ್ಲವೂ ಕೂಡ ಬಹಳಷ್ಟು ಯಥೇಚ್ಛವಾಗಿದೆ. ಸಾರಿಗೆ ಸಂಪರ್ಕ ಅಂತೇಳುವಂಥದ್ದು ಬಹಳ ಪ್ರಪಂಚದಾದ್ಯಂತ ಬಹಳ ವಿಶೇಷವಾಗಿ ನಡೆದಿದೆ. ಅದೇ ರೀತಿ ಶಾಲಾ ಕಾಲೇಜುಗಳು ಮತ್ತು ಹಳ್ಳಿಗಳಲ್ಲಿ ಆಸ್ಪತ್ರೆಗಳು ಇವೆಲ್ಲವೂ ಕೂಡ ತೆರೆದಿವೆ, ವಾಣಿಜ್ಯ ಕೇಂದ್ರಗಳಾಗಿವೆ, ಸುಧಾರಣೆ ಕಂಡಿದೆ. ಆದರೆ ಸೌಕರ್ಯ ಹೆಚ್ಚಾದಂತೆ ಜನರಿಗೆ ತೊಂದರೆಯೇ ಹೆಚ್ಚಾಗುತ್ತದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಈಗ
ಒಂದೊಂದು ಊರಿಗೂ ಒಂದೆರಡು ಆಸ್ಪತ್ರೆಗಳಿವೆ. ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಕೂಡ ಆ ರೀತಿ ಅದನ್ನು ನಾವು ಕಾಣಬಹುದು. ಆದರೆ ನಾವು ಬಹಳಷ್ಟು ಹಿಂದೆ ಹೋದಾಗ ಆಗ ಆಸ್ಪತ್ರೆ ಅಂತ ಹೇಳುವಂಥ ವಿಚಾರಗಳೇ ಇರಲಿಲ್ಲ. ಯಾವುದೋ ಒಂದು ಊರಿನಲ್ಲಿ ಒಬ್ಬ ಪಂಡಿತ ಯಾವುದೋ ಒಂದು ಸಣ್ಣದಾದಂತಹ ಆಯುರ್ವೇದಿಕ್ ಔಷಧಿಯನ್ನು ಅಥವಾ ಸಸ್ಯಗಳಿಂದ ಪಡೆದಂಥ ಔಷಧಿಯನ್ನು ಕೊಟ್ಟು ಜನರ ಕಾಯಿಲೆಗಳನ್ನು ಗುಣಪಡಿಸ್ತಿತ್ತ. ಆದರೆ ಈಗ ಜನರು ರೇಷನ್ ಅಂಗಡಿಗೆ ಕ್ಯೂ ನಿಲ್ಲುವ ಹಾಗೆ ಈಗ ಆಸ್ಪತ್ರೆಗಳ ಎದುರಿನಲ್ಲಿ ಅಲ್ಲಿ ಸರತಿಯ ಸಾಲನ್ನು ನಾವು ಕಾಣಬಹುದು. ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು? ಯಾಕೆ ಮನುಷ್ಯನಿಗೆ ಈ ರೀತಿಯಾದಂತಹ ಕಾಯಿಲೆಗಳು ದುಃಖಗಳು ಬರುತ್ತಾ ಇವೆ ಅವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅಷ್ಟು ಮಾತ್ರವಲ್ಲ, ಭ್ರಷ್ಟ ಪುಡಾರಿಗಳು, ಲಂಚಕೋರ ಅಧಿಕಾರಿಗಳು, ಅಪ್ರಾಮಾಣಿಕ ಪ್ರಜೆಗಳು, ದುರ್ವ್ಯವಹಾರಗಳು ಹಗಲು ರಾತ್ರಿ ಅಂದದೆ ಈಗ ನಡೆಯುತ್ತಿದೆ. ಒಟ್ಟಾರೆ ಹೇಳುವುದಾದರೆ ಮನುಷ್ಯನಿಗೆ ಈಗ ಸುಖದ ಸಾಧನ ಅಂತೇಳುವಂಥದ್ದು ತೋರ್ಪಡೆಗೆ ಬಹಳಷ್ಟು ಹೆಚ್ಚಾಗಿ ಇದ್ದರೂ ದುಃಖ ಸುಖ ಮಾತ್ರ ಯಾರಿಗೂ ಇಲ್ಲ. ಸುಖದ ಸಾಧನ ಅಂತ ಹೇಳುವಂಥದ್ದು ಉಂಟು, ಆದರೆ ಸುಖ ಅಂತ ಹೇಳುವಂಥದ್ದು ಯಾರಿಗೂ ಇಲ್ಲ. ಅದು ಈಗ ಈ ಸಾಂಕ್ರಾಮಿಕ ರೋಗದ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಒಂದೊಂದು ರೀತಿಯಾದಂಥ ತೊಂದರೆಗೆ, ಒತ್ತಡಕ್ಕೆ ಈಗ ಸಿಲುಕಿ ಬಿದ್ದಿದ್ದಾರೆ. ಹಾಗೆ ರುಚಿಕರವಾದಂಥ ತಿನಿಸುಗಳು ನಮಗೀಗ ಬೇಕಾದಷ್ಟಿದೆ, ಅದನ್ನು ಕೊಂಡುಕೊಳ್ಳುವ ಶಕ್ತಿಯೂ ಕೂಡ ಸಾಮಾನ್ಯವಾಗಿ ಜನರಿಗೆ ಇದೆ. ಆದರೆ ತಿನ್ನಲಿಕ್ಕೆ ಯಾರಿಗೂ ಆಗುತ್ತೆ. ಯಾಕೆ? ಪ್ರತಿಯೊಬ್ಬರಿಗೂ ಆ ಸಕ್ಕರೆ ಕಾಯಿಲೆಯು ಮತ್ತು ರಕ್ತದೊತ್ತಡವು ಈ ರೀತಿಯಾದಂಥ ಕಾಯಿಲೆಯಿಂದ ಎಲ್ಲರೂ ಬಳುವುದರಿಂದ ಇವೆಲ್ಲವೂ ಇದ್ದೇನು ಪ್ರಯೋಜನ? ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಹಿಂದಿನ ಕಾಲದಲ್ಲಿ ಎಷ್ಟು ತಿಂದರೂ ಏನು ಮಾಡಿದರೂ ಏನೂ ಆಗ್ತಿರಲಿಲ್ಲ. ಯಾಕಂದರೆ ಜನರ ಮನಸ್ಸು ಅಂತೇಳುವಂಥದ್ದು ನಿರ್ಮಲವಾಗಿತ್ತು, ಹಾಗೂ ಪರಿಶ್ರಮವನ್ನು ಪಡ್ತಿದ್ರು. ಆದ್ದರಿಂದ ಯಾವುದು ತಿಂದರೂ ಏನು ಮಾಡಿದರೂ ಅವರಿಗೆ ಏನೂ ಆಗುತ್ತಿರಲಿಲ್ಲ. ಸಮಾಜವು ಶೀಲಭ್ರಷ್ಟವಾಗಿದೆ. ಸ್ವಾತಂತ್ರ್ಯದ ಹೆಸರಿನಲ್ಲಿ ಈಗ ಸ್ವೇಚ್ಛಾಚಾರ ಅಂತೇಳುವಂಥದ್ದು, ನಮಗೆ ಸ್ವಾತಂತ್ರ್ಯ ಉಂಟು, ಹಾಗಾಗಿ ಜನರು ಏನು ಬೇಕಾದರೂ ಮಾಡಬಹುದು ಅಂತೇಳುವಂಥ ಮನೋಭಾವನೆ. ಹಾಗಾದರೆ ಯಾಕೆ ಈ ರೀತಿಯ ಮನೋಭಾವನೆ ಎಂಬುದು ನಾವು ತಿಳ್ಕೊಳ್ಳುವುದಾದರೆ, ಜನರಲ್ಲಿ ಇರಬೇಕಾದಂಥ ಶ್ರದ್ಧೆ, ದಯೆ, ತಪಸ್ಸು, ದಮ ಮತ್ತು ಅಹಿಂಸೆ ಈ ಗುಣಗಳು ಮಾಯವಾಗಿ ಬಿಟ್ಟಿದೆ. ಶ್ರದ್ಧೆ ಅಂತೇಳುವಂಥದ್ದಿಲ್ಲ, ನಾವು ಎಲ್ಲೇ ಆಗಲಿ ಒಂದು ಕೆಲಸಕ್ಕೆ ಸೇರಿದ ಮೇಲೆ ಅಲ್ಲಿ ಶ್ರದ್ಧೆಯಿಂದ ದುಡಿಬೇಕು. ಆ ಶ್ರದ್ಧೆ ಅಂತೇಳುವಂಥದ್ದಿಲ್ಲ, ಅವನು ದುಡ್ಡು ಮಾಡ್ತಾನೆ ನಾವು ಯಾಕೆ ಕೆಲಸ ಮಾಡಬೇಕು, ಈ ರೀತಿಯಾದಂಥ ಮನೋಭಾವನೆ. ಶ್ರದ್ಧೆ ಅಂತೇಳುವಂಥದ್ದು ನಾವು ಕಾಣುವ ಹಾಗಿಲ್ಲ. ದಯೆ ಅಂತೇಳುವಂಥದ್ದು ಇಲ್ಲವೇ ಇಲ್ಲ. ಪ್ರಾಣಿ ಹಿಂಸೆ ಅಂತೇಳುವಂಥದ್ದು ಈಗ ಯಥೇಚ್ಛವಾಗಿ ನಡೀತಿದೆ. ಮನುಷ್ಯರಿಗೆ ಮನುಷ್ಯರ ಮೇಲೆ ಅನುಕಂಪ ಅಂತೇಳುವಂಥದ್ದು ಇಲ್ಲ. ಯಾರು ಏನಾದರೂ ಚಿಂತೆ ಇಲ್ಲ, ನಾನು ಚೆನ್ನಾಗಿರಬೇಕು ಅಂತ ಆ ದಯಾಗುಣ ಅಂತೇಳುವಂಥದ್ದು ಮರೆತೇ ಬಿಟ್ಟಿದ್ದಾರೆ. ತಪಸ್ಸು, ತಪಸ್ಸು ಅಂದರೆ ನಾವು ಒಂದು ಮಾಡುವಂಥ ಕಾರ್ಯದಲ್ಲಿ ನಾವು ಶ್ರದ್ಧೆ ಇಡಬೇಕು. ಆ ಕಾರ್ಯ ಅಂತೇಳುವಂಥದ್ದು ಗುರಿ ಮುಟ್ಟುವವರೆಗೆ ನಾವು ಅಲ್ಲಿ ಹಿಂಜರಿಬಾರ್ದು, ಅದನ್ನು ನಾವು ತಪಸ್ಸು ಅಂತ ಹೇಳ್ತೇವೆ. ಹಾಗೆ ದಮ, ನಮಗೇನೋ ಒಂದು ಆಸೆ ಆಕಾಂಕ್ಷೆಗಳು ಬರ್ತವೆ, ನಮಗೆ ಅದು ಆಗುವುದಿಲ್ಲ. ಇನ್ನೊಬ್ಬನ ವಸ್ತುಗಳನ್ನು ನಾವು ತೆಗಿಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಹಾಗಾದರೆ ಅದು ಹೇಳುವುದರಿಂದ ನಮಗೆ ಲಾಭ ಆಗ್ತದೆ ಅಂತೇಳುವಂಥ ಮನಸ್ಸಿನಲ್ಲಿ ಇದ್ದರೂ ಕೂಡ ಅದನ್ನು ತಡೆದುಕೊಳ್ಳುವ ಶಕ್ತಿ ಬೇಕು. ನಮಗೆ ಬೇಡಪ್ಪ ಇನ್ನೊಬ್ಬರ ಸ್ವತ್ತು, ಇದನ್ನು ನಾವು ದಮ, ತಡೆದುಕೊಳ್ಳುವ ಶಕ್ತಿ ದಮ ಅಂತ ಹೇಳುತ್ತೇವೆ. ಹಾಗೆ ಅಹಿಂಸೆ, ಈ ಗುಣಗಳು ನಮಗೂ ಸಮಾಜಕ್ಕೂ ಅವಶ್ಯವೆಂದು ಯಾರಿಗೂ ಅನ್ನಿಸುತ್ತಿಲ್ಲ. ಅದನ್ನು ನಾವು ಮಾಡಿದರೆ, ಅದನ್ನು ನಾವು ಅಳವಡಿಸಿಕೊಂಡ್ರೆ ನಮಗೆ ಮುಂದೆ ಶ್ರೇಷ್ಠತೆ ಬರ್ತದೆ ಅಂತ ಹೇಳುವುದು ಯಾರಿಗೂ ಗೊತ್ತಿಲ್ಲ. ಅದನ್ನು ಅಳವಡಿಸುವುದರಿಂದ ಸಮಾಜ ಶ್ರೇಷ್ಠತೆ ಪಡಿತದೆ ಎಂಬಂಥ ಬುದ್ಧಿ ಯಾರಿಗೂ ಇಲ್ಲ. ಹಾಗಾಗಿ ಈ ಜೀವನ ಮೌಲ್ಯಗಳು ಇಲ್ಲಿ ನಾವು ಕಳ್ಕೊಳ್ತಾ ಇದ್ದೇವೆ, ಅದನ್ನು ನಾವು ಅರ್ಥ ಮಾಡಿಕೊಳ್ತಾ ಇಲ್ಲ. ಆದರೆ ಯಾವುದೇ ಅಹಿತಕರ ಘಟನೆಗಳು ನಡೆದಾಗ, ನಮಗೆ ಜೀವನದಲ್ಲಿ ಕಷ್ಟ ಬಂದಾಗ, ನಮಗೆ ತೊಂದರೆಯಾದಾಗ ನಾವು ಹೇಳ್ತೇವೆ, ಚ ಹೀಗಾಗಬಾರ್ದು, ಎಂತಹ ಮೋಸ, ಎಂತಹ ಅನ್ಯಾಯ, ಎಂತಹ ಭೀಕರ ದುರಂತ ಆಯಿತು, ಎಂತಹ ಅವಹೇಳನದ ಮಾತುಗಳನ್ನು ನಾನು ಕೇಳಬೇಕಾಯಿತು, ಈ ರೀತಿ ನಾವು ಮನಸ್ಸಿನಲ್ಲಿ ಹೇಳ್ತೇವೆ, ಇನ್ನೊಬ್ಬರಲ್ಲಿ ತೊಳ್ಕೊಡ್ತೇವೆ, ನನಗೆ ಅವನಿಂದ ತೊಂದರೆ ಆಯಿತು ಅಂತ. ಆದರೆ ಸ್ವಭಾವತ ನಾವು ಕೂಡ ಅದೇ ಆಗಿರುವಂಥದ್ದು ಬಹಳ ದುರಂತ. ಇನ್ನೊಬ್ಬರಿಂದ ನಮಗೆ ತೊಂದರೆ ಆಗಬಾರ್ದು, ಆದರೆ ನಮ್ಮ ಮನಸ್ಸಿನಲ್ಲಿರಬೇಕು ನಮ್ಮಿಂದಲೂ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅಂತ. ಅಂತಹ ಭಾವನೆ ಎಲ್ಲರಲ್ಲಿ ಇದ್ದಾಗ ಈ ಸಮಾಜ ಅಂತೇಳುವಂಥದ್ದು ಬಹಳ ಶ್ರೇಷ್ಠವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಉಂಟು, ಶಾಂತಿಯನ್ನು ಗಳಿಸಲಿಕ್ಕೆ ಅದನ್ನು ಸಾಧ್ಯ ಉಂಟು. ಅದನ್ನೇ ನಾವು ಜೀವನ ಮೌಲ್ಯಗಳು, ದೇವಿ ಸಂಪತ್ತು ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ಈಗ ನಮ್ಮಲ್ಲಿ ದೊಡ್ಡದೊಂದು ಅಕ್ಷರ ಕಲಿಕೆಯ ವಿದ್ಯೆ ಅಂತೇಳುವಂಥದ್ದು ಶ್ರೇಷ್ಠ. ಡಾಕ್ಟರ್ ಆಗುವುದು, ಇಂಜಿನಿಯರ್ ಆಗುವುದು, ತಂತ್ರಜ್ಞರಾಗುವುದು, ಇವೆಲ್ಲವೂ ಕೂಡ ಅಕ್ಷರ ಕಲಿಕೆಯ ವಿದ್ಯೆಗಳು. ಹಾಗೆ ಅದನ್ನು ನಾವು
ಶಿಕ್ಷಣ ಅಂತ ಹೇಳುವುದಿಲ್ಲ. ಯಾಕಂತ ಹೇಳಿದರೆ ಒಬ್ಬ ಎಂ ಬಿ ಬಿ ಎಸ್ ಓದಿ ಅದಕ್ಕಿಂತಲೂ ಹೆಚ್ಚು ಓದಿದಂತಹವನು ಕೂಡ ತಾನು ಓದುವಾಗ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿದ್ದೇನೆ ಅಂತ ಹೇಳಿ ಅದಕ್ಕಾಗಿ ಆತ ತನ್ನ ಆ ವೈದ್ಯಕೀಯ ವೃತ್ತಿಯನ್ನು ಅನುಸರಿಸುವಂಥ ಸಂದರ್ಭದಲ್ಲಿ ಆತ ಪಡಬಾರದಂಥ ನೋವನ್ನು ಇನ್ನೊಬ್ಬರಿಗೆ ಕಷ್ಟವನ್ನು ಕೊಡುವಂಥದ್ದು, ಆ ಹಣವನ್ನು ವಾಪಸ್ಸು ಪಡೆಯುವಂಥ ಪ್ರಯತ್ನವನ್ನು ಮಾಡುವಂಥದ್ದು. ಹಾಗೆ ವಕೀಲ ವೃತ್ತಿಯನ್ನು ಪಡೆದವರು ಹಾಗೂ ಅಧಿಕಾರಿಗಳು ಇವರೆಲ್ಲರೂ ಕೂಡ ಅನಗತ್ಯವಾಗಿ ಅಂದರೆ ಹಿಂಬಾಗಿಲಿನಿಂದ ಹಣವನ್ನು ಸಂಪಾದನೆ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು. ಆದ್ದರಿಂದ ಅವರು ಅಕ್ಷರವಿದ್ಯೆಯನ್ನು ಎಷ್ಟೇ ಕಲಿತರೂ ಕೂಡ ಅದು ಸಮಾಜಕ್ಕೆ ಅವರಿಗೆ ಅದರಿಂದ ತೊಂದರೆಯನ್ನು ಉಂಟು ಮಾಡುವುದರಿಂದ ಅದು ವಿದ್ಯೆ ಅಲ್ಲ, ಅದನ್ನು ನಾವು ಅವಿದ್ಯೆ ಅಂತ ಹೇಳಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಇಲ್ಲಿ ವಿದ್ಯೆ ಅಂದರೆ ಯಾವುದು? ಅದು ಆಧ್ಯಾತ್ಮಿಕವಾಗಿ ನಾವು ಜನರಿಗೆ ಒಳಿತನ್ನು ಉಂಟು ಮಾಡುವ, ಜನರ ಮನಸ್ಸಿಗೆ ನೋವನ್ನು ಮಾಡದೇ ಇರುವಂಥದ್ದು, ಸಹಾಯ ಮಾಡುವಂಥದ್ದು, ಇವೆಲ್ಲವೂ ಕೂಡ ವಿದ್ಯೆ ಅಂತ ಅನ್ನಿಸಲ್ಪಡುತ್ತದೆ. ಹಾಗಾಗಿ ಶಾಶ್ವತವಾದ ಮಾನವನ ಜೀವನದ ಮೌಲ್ಯಗಳನ್ನು ಅಭ್ಯಯಿಸುವುದೇ ನಿಜವಾದ ಶಿಕ್ಷಣ. ವ್ಯಕ್ತಿಯ ಸ್ವಾರ್ಥದ ಸಂಕೋಲನೆಯಿಂದ ಮುಕ್ತಗೊಳಿಸಿ ಉದಾರರನ್ನಾಗಿ ಮಾಡುವ ವಿವೇಕ ಈಗ ಪ್ರಪಂಚದಲ್ಲಿ ಅಥವಾ ನಮ್ಮ ಸಮಾಜಕ್ಕೆ ಮುಖ್ಯವಾಗಿದೆ. ಒಂದು ಕಾಲದಲ್ಲಿ ಭಾರತ ದೇಶದಲ್ಲಿ ಸುಶಿಕ್ಷಿತರು ನೆಲೆಸಿದ್ದರು, ಬಹಳ ಹಿಂದಿನ ಕಾಲ. ಆಗ ಅದನ್ನು ನಾವು ಗುರುಕುಲ ಪದ್ಧತಿ ನಡೆಸುವ ಕಾಲ. ಆಗ ಋಷಿಮುನಿಗಳು ಆ ಗುರುಕುಲವನ್ನು ನಡೆಸ್ತಾ ಇದ್ದರು. ಅವರು ಯಾರ್ಯಾರಿಗೆ ಯಾವ ಯಾವ ವಿದ್ಯೆಯನ್ನು ಹೇಳಿಕೊಡಬೇಕು ಅಂತೇಳುವಂಥ ಪೂರ್ಣ ಜ್ಞಾನ ಇತ್ತು. ಹೀಗೆ ಅವನಿಗೆ ಇಂತಹ ವಿದ್ಯೆಯನ್ನು ಹೇಳಿಕೊಟ್ಟರೆ ಅವನಿಗೆ ಎಲ್ಲರಿಗೂ ಎಲ್ಲ ವಿದ್ಯೆಗಳು ಬರುವುದಿಲ್ಲ. ಕೆಲವರಿಗೆ ವಿಶೇಷವಾದಂತಹ ಒಂದು ವಿದ್ಯೆಯನ್ನು ಕಲಿಯುವಂಥ ಶಕ್ತಿ ಇರ್ತದೆ, ಇನ್ನು ಕೆಲವರಿಗೆ ಆ ವಿದ್ಯೆಯನ್ನು ಕಲಿಯುವ ಶಕ್ತಿ ಇಲ್ಲ, ಇನ್ನೊಂದು ವಿದ್ಯೆಯನ್ನು ಕಲಿಯುವಂಥ ಶಕ್ತಿ ಇರ್ತದೆ. ಅದನ್ನು ಹಿಂದೆ ಆ ಗುರುಗಳು ಗಮನಿಸಿ ಅವನಿಗೆ ಶಿಕ್ಷಣವನ್ನು ಕೊಡ್ತಿದ್ರು. ಹಿಂದೆ ಗುರುಕುಲವನ್ನು ನಡೆಸುತ್ತಿದ್ದಂತಹ ಕಾಲ ಇತ್ತು. ಆಗ ಯಾವುದೇ ರೀತಿಯಾದಂಥ ಸಂಭಾವನೆಯನ್ನು ಅವರು ಪಡೆಯುತ್ತಿರಲಿಲ್ಲ. ಹಾಗಾಗಿ ಆ ಗುರುಕುಲಕ್ಕೆ ಒಬ್ಬ ಮುಖ್ಯವಾಗಿ ಕುಲಪತಿ ಅಂತ ಹೇಳ್ತಿದ್ರು. ಹಾಗಾದರೆ ಕುಲಪತಿ ಅಂದರೆ ಏನು? 100,00,000 ವಿದ್ಯಾರ್ಥಿಗಳಿಗೆ ಉಚಿತ ಅಶನ ಮತ್ತು ವಸನವನ್ನು ನೀಡಿ ಅವರಿಗೆ ವಿದ್ಯೆಯನ್ನು ಹೇಳಿಕೊಡುವಂತಹ ಒಬ್ಬ ಆ ಗುರುಕುಲದ ಮುಖ್ಯಸ್ಥನಿಗೆ ನಾವು ಕುಲಪತಿ ಅಂತ ಹೇಳ್ತೇವೆ. ಈಗಲೂ ಕೂಡ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥನಿಗೆ ಕುಲಪತಿ ಅಂತ ಹೇಳ್ತಾರೆ. ಅಂದರೆ ಅದು ಆಗಿನ ಹೆಸರನ್ನೇ ಈಗ ಇಟ್ಟಿರುವಂಥದ್ದು, ಅದನ್ನೇ ಇಡುವಂಥದ್ದು. ಹಾಗಾಗಿ ಆವಾಗಿನ ಶಿಕ್ಷಣಕ್ಕೂ ಈವಾಗಿನ ಶಿಕ್ಷಣಕ್ಕೂ ಶಿಕ್ಷಣದ ಮೌಲ್ಯಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸವನ್ನು ಪ್ರತಿಯೊಬ್ಬರೂ ನಾವು ಕಾಣಬಹುದು. ಹಾಗೆ ಆ ಕಾರಣದಿಂದಲೇ ಹಿಂದಿನ ಆ ವಿದ್ಯಾಭ್ಯಾಸ ಅಂತೇಳುವಂಥದ್ದು ಬಹಳ ಶ್ರೇಷ್ಠವಾಗಿತ್ತು. ಆದ್ದರಿಂದ ಭಾರತ ದೇಶ ವಿಶ್ವಗುರು ಎನಿಸಿಕೊಳ್ಳಿಕ್ಕೆ ಅದು ಸಾಧ್ಯವಾಯಿತು. ಪುಣ್ಯ ಭೂಮಿಯಾಯಿತು, ಜನರ ಜೀವನ ಅಂತೇಳುವಂಥದ್ದು ಆಗ ಸುಂದರವಾಗಿತ್ತು. ದೇವರು, ನ್ಯಾಯ, ನೀತಿ, ಧರ್ಮ, ಕಥೆ, ಕೀರ್ತನೆಗಳು, ಪುರಾಣ ಪ್ರವಚನಗಳು ಪ್ರಪಂಚದಲ್ಲಿ ಆಗ ಪ್ರಚಲಿತದಲ್ಲಿತ್ತು. ನಮ್ಮ ದೇಶದಲ್ಲಿ ಅದು ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಹರಿಕಥೆಗಳು ನಡೆಯುತ್ತಿತ್ತು, ಪುರಾಣ ಪ್ರವಚನಗಳು ನಡೆಯುತ್ತಿತ್ತು, ಸಂಜೆಯ ಹೊತ್ತಿನಲ್ಲಿ ನಿತ್ಯ ಭಜನೆ ಪ್ರತಿಯೊಂದು ಮನೆಯಲ್ಲೂ ನಡೆಯುತ್ತಿತ್ತು. ಈಗ ಆ ಪ್ರದೇಶದಲ್ಲಿ, ಆ ಜಾಗದಲ್ಲಿ ಕಣ್ಮರೆಯಾಗಿ ಈಗ ಅಲ್ಲೆಲ್ಲ ನಾವು ಟಿವಿಯಲ್ಲಿ ಧಾರಾವಾಹಿ ನೋಡುತ್ತಿತ್ತು. ಇದು ಜನರ ಮನಸ್ಸನ್ನು ಕೆರಳಿಸ್ತಿತ್ತು. ಜನರ ಮನಸ್ಸಿಗೆ ಗೊತ್ತಿಲ್ಲದೆ ಅವರಲ್ಲಿ ದ್ವೇಷ ಭಾವನೆಯನ್ನು ತುಂಬುವಂಥದ್ದು, ಆಗ ಅವರಿಗೆ ಗೊತ್ತಿಲ್ಲದೆ ಅದು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು. ಹೀಗೆ ಇಂತಹ ಜೀವನ ಮೌಲ್ಯಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಮತ್ತೆ ಪುನಃ ಈ ಭಜನೆ ಮಾಡುವಂಥದ್ದು, ಪ್ರವಚನ ಕೇಳುವಂಥದ್ದು, ಇಂತಹ ಹರಿಕೀರ್ತನೆಗಳನ್ನು ಕೇಳುವಂಥದ್ದು ಅಭ್ಯಾಸ ಮಾಡಿಕೊಂಡಾಗ ನಮ್ಮ ಜೀವನ ಮೌಲ್ಯ ಅಂತೇಳುವಂಥದ್ದು ಶ್ರೇಷ್ಠತೆ ಪಡೀಲಿಕ್ಕೆ ಸಾಧ್ಯ ಉಂಟು. ಹಿಂದೆ ಮಯೂರಧ್ವಜ ಅಂತೇಳುವ ಒಬ್ಬ ರಾಜ ಇದ್ದಂತೆ. ನಾವು ಜೀವನ ಮೌಲ್ಯ ಹೇಳುವಾಗ ಒಬ್ಬನ ಉದಾಹರಣೆಯನ್ನು ಕೊಡಬೇಕಾಗ್ತದೆ. ಆ ರಾಜನಲ್ಲಿ ಒಬ್ಬ ಬ್ರಾಹ್ಮಣ ಆತ ಯಾಗದೀಕ್ಷಿತನಾಗಿ ಬಂದಂಥ ಸಂದರ್ಭದಲ್ಲಿ ಒಬ್ಬ ದಾನ ಕೇಳಲಿಕ್ಕೆ ಬರ್ತಾನಂತೆ. ಅಂದರೆ ಆತನನ್ನು ಭಗವಂತನೇ ಅಲ್ಲಿ ಪರೀಕ್ಷೆಗೆ ಒಡ್ಡುವಂಥದ್ದು. ಹೀಗೆ ಆತನನ್ನು ಉಚಿತವಾಗಿ ಕುಳ್ಳಿರಿಸಿ ಆತನಿಗೆ ಯಥೋಚಿತವಾದಂಥ ಸತ್ಕಾರವನ್ನು ಮಾಡಿ ಏನು ದಾನ ಬೇಕು ಅಂತ ಕೇಳಿದಾಗ ಆತ ಹೇಳ್ತಾನೆ, ನಾನು ಬರುವಾಗ ನನ್ನ ಮಗನ ಜೊತೆಯಲ್ಲಿ ಬಂದಿದ್ದೆ, ಸಿಂಹವೊಂದು ನನ್ನ ಮಗನನ್ನು ಹಿಡಿದು ಇಟ್ಟುಕೊಂಡಿತ್ತು, ಅದನ್ನು ಬಿಡಬೇಕಾದ್ರೆ ನಿನ್ನ ದೇಹದ ಅರ್ಧ ಭಾಗವನ್ನು ಕೊಡಬೇಕು ಅಂತ. ಹೀಗೆ ಹೇಳಲ್ಪಟ್ಟಾಗ ಆತ ಸಂತೋಷಗೊಳ್ತಾನಂತೆ. ನನ್ನ ದೇಹ ಈ ರೀತಿಯಾಗಿ ಉಪಯೋಗ ಆಗುವುದಾದರೆ ಆಗ್ಬೋದು ಅಂತ ಹೆಂಡತಿ ಮಕ್ಕಳನ್ನು ಕರೆದು ಹೇಳ್ತಾನಂತೆ, ನನ್ನ ದೇಹವನ್ನು ಅರ್ಧ ಭಾಗವಾಗಿ ಕುಯ್ಯಿರಿ ಅಂತ. ಹಾಗೆ ಕುಯ್ಯುವಂಥ ಸಂದರ್ಭದಲ್ಲಿ ಆತನ ಎಡಕಣ್ಣಿನಿಂದ ಅಲ್ಲಿ ನೀರು ಬರ್ತದಂತೆ.
ನೀರು ಬಂದಾಗ ಆ ಬ್ರಾಹ್ಮಣನು ಅಲ್ಲಿ ಹೊರಟು ಹೋಗ್ತಾನಂತೆ. ನೀನು ದುಃಖದಲ್ಲಿ ನನಗೆ ದಾನ ಕೊಡುವುದಾದರೆ ಅಂತಹ ದಾನವನ್ನು ಪಡೆಯುವಂಥ ಇಚ್ಛೆ ಇಲ್ಲ. ಯಾವ ದಾನ ಕೊಡುವುದಿದ್ರೂ ಸ್ವ ಇಚ್ಛೆಯಿಂದ ಸಂತೋಷದಿಂದ ಕೊಡಬೇಕು. ಅದನ್ನು ಕೊಟ್ಟವನಿಗೂ ಪಡಕೊಂಡವನಿಗೂ ಅದು ಶ್ರೇಷ್ಠ ಅಂತ ಎನಿಸಿಕೊಳ್ಳಪಡ್ತದೆ. ಹಾಗಾಗಿ ನೀನು ಆ ದಾನ ಕೊಡಬೇಡ ಅಂತ ಆತ ಹೊರಳಲಿಕ್ಕೆ ಅನುವಾದಾಗ ಮತ್ತೆ ಆ ಎರಡು ಶೀಲಾದಂತಹ ದೇಹವನ್ನು ಮತ್ತೆ ಜೋಡಿಸಿದಾಗ ಮತ್ತೆ ಮಾತನಾಡ್ತಂತೆ, ಬ್ರಾಹ್ಮಣರೇ, ನಾನು ಅದಕ್ಕಾಗಿ ದುಃಖಿಸಿದ್ದಲ್ಲ. ನನ್ನ ಬಲಭಾಗ ಅಂತ ಹೇಳುವಂಥದ್ದು ದೇಹ ನಿಮಗೆ ಉಪಯೋಗಕ್ಕೆ ಬರ್ತದೆ, ಹಾಗಾದರೆ ಈ ಎಡಭಾಗದ ದೇಹ ಅಂತ ಹೇಳುವಂಥದ್ದು ಅದು ವ್ಯರ್ಥ ಆಗ್ತದಲ್ವೋ. ಅದಕ್ಕಾಗಿ ಎಡ ಕಣ್ಣಿನಿಂದ ನನಗೆ ಆ ನೀರು ಬಂದದ್ದು, ಆ ದುಃಖ ನನಗೆ ಉಂಟಾದ್ದೇ ಹೊರತು ದಾನ ಕೊಡುವುದಕ್ಕಾಗಿ ಅಲ್ಲ ಅಂತ. ಆಗ ಬ್ರಾಹ್ಮಣ ವೇಷಧಾರಿಯಾಗಿ ಬಂದಿದ್ದಂತಹ ಆ ಭಗವಂತ ಆತನನ್ನು ಮೆಚ್ಚಿ ಆತನನ್ನು ಹರಸ್ತಾನಂತೆ. ಹರಸಿ, ನೀನು ಶಾಶ್ವತವಾಗಿ ಸೂರ್ಯ ಚಂದ್ರರಿರುವವರೆಗೆ ನಿನ್ನ ಹೆಸರನ್ನು ಹೇಳುವ ಹಾಗೆ. ಆತನ ಹೆಸರು ಮಯೂರಧ್ವಜ ಅಂಥೇಳಿ ನಿನ್ನ ಹೆಸರು ಜನರು ಹೇಳುವ ಹಾಗಾಗಲಿ ಎಂಬಂತಹ ಆಶೀರ್ವಾದ ಮಾಡಿ ಅವನಿಗೆ ಕೈವಲ್ಯ ಪದವಿಯನ್ನು ಅನುಗ್ರಹಿಸುವುದು. ಯಾಕಂದರೆ ಇಂತಹ ಕಥೆಗಳನ್ನು, ಇಂತಹ ಶ್ರೇಷ್ಠ ಪುರುಷರ ವ್ಯಕ್ತಿತ್ವವನ್ನು ನಾವು ಅಧ್ಯಯನ ಮಾಡಿ ಅದರ ಒಂದು ಕಾಲಂಶ, ಒಂದಂಶವನ್ನಾದರೂ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು, ಶ್ರೇಷ್ಠತೆಯನ್ನು ಮಾಡುವುದೇ ಅದು ಜೀವನ ಮೌಲ್ಯವನ್ನು ಅನ್ನಿಸ್ತದೆ. ಗರುಡ ಪಕ್ಷಿಗೆ ರೆಕ್ಕೆ ಇದ್ದರೂ ಅವು ಅಂಧತ್ವದಿಂದ ನಿರುಪಯೋಗಿ ಆಗುತ್ತದೆ. ಅದರಂತೆ ಜ್ಞಾನವಿಲ್ಲದ ಸತ್ಕರ್ಮಗಳು ನಿರರ್ಥಕವಾಗ್ತವೆ. ನಾವು ಸತ್ಕರ್ಮ ಅಂತೇಳಿ ಮಾಡ್ತೇವೆ, ಆದರೆ ಅದನ್ನು ಯಾಕೆ ಮಾಡ್ತೇವೆ, ಏನು ಎಂಬಂಥ ಜ್ಞಾನವನ್ನು ಪಡ್ಕೊಳ್ಬೇಕು. ಇಂತಹ ಜೀವನ ಮೌಲ್ಯವನ್ನು ನಾವು ಅಧ್ಯಯನ ಮಾಡಬೇಕು, ಕಲಿಬೇಕು, ಜೀವನದಲ್ಲಿ ಅಳವಡಿಸಿಕೊಂಡಾಗ ಈ ದೇಶ, ನಮ್ಮ ಸಮಾಜ, ನಾವು ಎಲ್ಲರೂ ಶ್ರೇಷ್ಠರಾಗುತ್ತೇವೆ ಎಂಬಂಥ ಮಾತನ್ನು ಹೇಳುತ್ತಾ ಈ ಪ್ರವಚನವನ್ನು ಈಶ್ವರಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.